ಎಲ್ಲರಿಗೂ ನಮಸ್ಕಾರ, ಶುಭೋದಯ, ಶುಭ ಬೆಳಗು, ಗುಡ್ ಮಾರ್ನಿಂಗ್. ಇದು ಸುದ್ದಿ ವಿಶ್ಲೇಷಣೆ, ನಾನು ಶಶಿಧರ್ ಭಟ್. ನಮ್ಮ ಸುದ್ದಿ ಟಿವಿಯ ಡಿಜಿಟಲ್ ವಾಹಿನಿಯನ್ನು ತಾವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ನಮ್ಮ ಈ ಸ್ವತಂತ್ರ ಪತ್ರಿಕೋದ್ಯಮದ ಯಜ್ಞವನ್ನು ನಾನು ಮುಂದುವರಿಸ್ತಾ ಇದ್ದೀನಿ. ಒಂದು ರೀತಿಯ ಯಜ್ಞನೇ ಇದು, ಇದೊಂದು ರೀತಿಯ ಧ್ಯಾನ ಇದ್ದಾಗ. ಸೊ ಇದನ್ನು ಮಾಡ್ತಾ ಹೋಗೋದು, ಆದರೆ ಇದನ್ನು ಉಳಿಸಬೇಕಾದವರು ತಮ್ಮಂಥವರು. ತಾವು ನನ್ನ ಬೆಂಬಲಕ್ಕೆ ನಿಂತರೆ, ಬೆನ್ನಿಗೆ ನಿಂತರೆ, ಎಸ್, ಈ ಧ್ವನಿ ಅಡಗುವುದಿಲ್ಲ. ಓಕೆ, ಇವತ್ತು ನಾನೊಂದು ವಿಚಾರದ ಬಗ್ಗೆ ತಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ. ಕೇಂದ್ರ ಗೃಹ ಸಚಿವರು ಏನಿದ್ದಾರೆ, ಅಮಿತ್ ಶಾ, ಅವರು 29ರಂದು ಅಂದರೆ ನಾಳೆ ಅವರು ಕರ್ನಾಟಕಕ್ಕೆ ಆಗಮಿಸ್ತಾ ಇದ್ದಾರೆ. 3 ದಿನಗಳ ಕಾಲ ಅವರು ರಾಜ್ಯದಲ್ಲಿ ಇರ್ತಾರೆ. ಅವರ ಕಾರ್ಯಕ್ರಮಗಳ ಏನು ಪಟ್ಟಿ ಇದೆ, ಅದು ಬಿಡುಗಡೆಯಾಗಿದೆ. ಬಿಜೆಪಿಯ ರಾಜ್ಯದ ಹಿರಿಯ ನಾಯಕರ ಜೊತೆ ಅವರು ಸಮಾಲೋಚನೆ ಮಾಡ್ತಾರೆ, ಚರ್ಚೆ ಮಾಡ್ತಾರೆ. ಅವರ ಉದ್ದೇಶ ಅಷ್ಟೇ. ಇನ್ನು 4-5 ತಿಂಗಳಲ್ಲಿ ಏನು ಬರ್ತಾ ಇದೆ, ರಾಜ್ಯ ವಿಧಾನಸಭಾ ಚುನಾವಣೆ. ಆ ಚುನಾವಣೆಯನ್ನು ಬಿಜೆಪಿಯನ್ನು ಗೆಲ್ಲಿಸುವುದು ಹೇಗೆ, ರಣತಂತ್ರವನ್ನು ಅವರು ರೂಪಿಸಲಿದ್ದಾರೆ. ಸೊ ಬಿಜೆಪಿಯ ಪಾಲಿಗೆ ಈ ಕರ್ನಾಟಕದ ವಿಧಾನಸಭಾ ಚುನಾವಣೆ ಬಹುದೊಡ್ಡ ಸವಾಲು ಅಂತ. ಮಾಧ್ಯಮಗಳನ್ನು ಹಿಡಿದುಕೊಂಡು, ಮೇನ್ ಸ್ಟ್ರೀಮ್ ಮೀಡಿಯಾಗಳನ್ನ ಹಿಡಿದುಕೊಂಡು ಎಟ್ಟೆ ಪ್ರಚಾರವನ್ನು ಪಡೀಲಿ, ಇಲ್ಲಿಯ ವಾಸ್ತವ ಸ್ಥಿತಿ ಬಿಜೆಪಿಗೆ ಬಿಜೆಪಿಯ ಪರವಾಗಿ ಇಲ್ಲ ಅನ್ನೋದು ಬಹಳ ಮುಖ್ಯವಾದದ್ದು. ಏನೇ ಕ್ಲೇಮ್ ಮಾಡಿಕೊಳ್ಳಿ, ಸರ್ಕಾರ ಇದೆ, ಇನ್ನೊಂದಿದೆ, 150 ಸೀಟು ಅಂತ ಅವರೇನು ಕ್ಲೇಮ್ ಮಾಡ್ತಾ ಇದ್ದಾರೆ, ಆ ಸ್ಥಿತಿಯಲ್ಲಿ ಈಗಂತೂ ಬಿಜೆಪಿ ಇಲ್ಲ. ಆದರೆ ಚುನಾವಣಾ ಬಂದ ಹಾಗೆ ಪರಿಸ್ಥಿತಿ ಬದಲಾಗ್ಬೋದು, ಅದು ರಾಜಕಾರಣ ಹೇಳೋದಕ್ಕೆ ಸಾಧ್ಯ ಆಗಲ್ಲ, ಜನ ಹೇಗೆ ಬೇಕಾದರೂ ತಿರುಗಬಹುದು. ಆದರೆ ಇವತ್ತಿನ ಸ್ಥಿತಿ ಬಿಜೆಪಿಗೇನಿದೆ, ಅದು ಗೆಲ್ಲುವ ಸ್ಥಿತಿಯಲ್ಲಂತೂ ಇಲ್ಲ. ಆ ಕಾರಣಕ್ಕಾಗಿ ಅಮಿತ್ ಶಾ ಇಲ್ಲಿ ಬಂದು 3 ದಿನಗಳ ಕಾಲ ಸಮಾಲೋಚನೆ ನಡೆಸಲಾಗಿದ್ದಾರೆ, ಕಾರ್ಯತಂತ್ರವನ್ನು ಅವರು ರೂಪಿಸ್ತಾರೆ. ಮಾಧ್ಯಮಗಳಿಂದ ಚಾಣಕ್ಯ ಅನ್ನುವ ಬಿರುದನ್ನು ಪಡೆದಂಥ ಅಮಿತ್ ಶಾ ಇತ್ತೀಚಿನ ಚುನಾವಣೆಗಳಲ್ಲಿ ಅಂತಹ ಮಹಾನ್ ಸಾಧನೆಯನ್ನು ಮಾಡಿಲ್ಲ. ಗುಜರಾತ್ ಬಿಡಿ, ಅದು ಅಮಿತ್ ಶಾ ಅವರ ಊರು, ನರೇಂದ್ರ ಮೋದಿ ಅವರ ಊರು, ಅಲ್ಲಿ ಗೆದ್ದರು. ಆದರೆ ಉಳಿದ ಕಡೆ ಅಮಿತ್ ಶಾ ಮ್ಯಾಜಿಕ್ ವರ್ಕ್ ಆಗಿಲ್ಲ ಅಂತ. ಯಾವುದೇ ಒಂದು ಮ್ಯಾಜಿಕ್ ಇರಲಿ, ಅದಕ್ಕೊಂದು ಒಂದು ಲಿಮಿಟೆಡ್ ಆಗೋದು ಇರುತ್ತೆ. ಕಾಯಂ ಯಾರೋ ಚಾಣಕ್ಯರಾಗಿಯೋ, ಶ್ರೀರಾಮನಾಗಿಯೋ, ಹನುಮಂತನಾಗಿಯೋ ಇನ್ನೊಂದಾಗಿ ಉಳಿಯೋಕ್ಕಾಗಲ್ಲ, ಬದುಕಂದ್ರೆ ಹಾಗೇ. ಎನಿವೇ, ಕರ್ನಾಟಕದಲ್ಲಿ ಆಗಿದ್ದರೆ ಬಿ ಜೆ ಪಿ ಮುಂದಿರುವ ಸವಾಲುಗಳೇನು ಅಂತ ಬಹಳ ಮುಖ್ಯವಾಗಿ, ಕರ್ನಾಟಕದಲ್ಲಿ ಯಾರ ನಾಯಕತ್ವದಲ್ಲಿ ಚುನಾವಣೆಯನ್ನು ತಾವು ಚುನಾವಣಾ ಕಳಕ್ಕೆ ಇಳಿತೀರಿ ಅನ್ನೋದು ಬಹಳ ಮುಖ್ಯವಾದ್ದು. ಕೇವಲ ಮೋದಿ ಮುಖವನ್ನು ತೋರಿಸಿ ಕರ್ನಾಟಕದಲ್ಲಿ ಬಿ ಜೆ ಪಿ ಗೆಲ್ಲೋದಕ್ಕೆ ಚಾನ್ಸಸ್ ಇದೆಯಾ? ನಾಟ್ ಎಟ್ ಆಲ್. ಕರ್ನಾಟಕ ಉತ್ತರ ಭಾರತ ಅಲ್ಲ, ಕರ್ನಾಟಕ ಉತ್ತರ ಭಾರತ ಯಾವುದೋ ರಾಜ್ಯ ಅಲ್ಲ, ಯು ಪಿ ಅಲ್ಲ, ಗುಜರಾತ್ ಅಲ್ಲ. ಕರ್ನಾಟಕ ಬಹಳ ವಿಭಿನ್ನವಾದ ರಾಜ್ಯ ಇದು. ಇಲ್ಲಿ ನೀವು ಉತ್ತರ ಭಾರತದಲ್ಲಿ ಯಾವ ಮ್ಯಾಜಿಕ್ಕನ್ನು ಮಾಡ್ತಿರೋ, ಯಾವ ಕಾರ್ಯತಂತ್ರವನ್ನು ಮಾಡ್ತಿರೋ, ಯಾವ ರಣತಂತ್ರವನ್ನು ಮಾಡ್ತಿರೋ, ಅದು ಕರ್ನಾಟಕದಲ್ಲಿ ಯಶಸ್ವಿ ಆಗತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ವಿಭಿನ್ನವಾದ ರಣತಂತ್ರ ಬೇಕು. ಅದರ ಜೊತೆಗೆ ನಾನು ಹೇಳುವ ಹಾಗೆ ಇಲ್ಲಿ ನಾಯಕತ್ವದ ಒಂದು ಬಹುಮುಖ್ಯವಾದ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ ಅಂತ. ಸನ್ಮಾನ್ಯ ಯಡಿಯೂರಪ್ಪನವರು ಇತ್ತೀಚೆಗೆ ನಾನು ಗಮನಿಸ್ತಾ ಒಂದೆರಡು ವಾರಗಳಿಂದ ಅವರು ಹೆಚ್ಚು ಮೌನವಾಗಿ ಕಾಣ್ತಾ ಇದ್ದಾರೆ. ಯಾಕೆ ಯಡಿಯೂರಪ್ಪನವರ ಮೌನ? ಯಡಿಯೂರಪ್ಪ ಯಾಕೆ ಒಳಗಡೆ ಎಲ್ಲೋ ಅವರು ಆತಂಕದಲ್ಲಿ ಇನ್ನೊಂದರಲ್ಲಿ ಇದ್ದಂತೆ ಕಾಣ್ತಾ ಇದೆ? ಯಾಕೆಂದರೆ ಅವರ ಮಾತು ನಡೀತಾ ಇಲ್ಲ. ಅದಕ್ಕೆ ನಾನು ಇನ್ನೊಂದು ಸುದ್ದಿ ವಿಶ್ಲೇಷಣೆಯಲ್ಲಿ ಮಾತಾಡಿದ್ದೆ, ಅವರು ಬಿ ಜೆ ಪಿಯ ಸಭೆಗಳಿಗೆ ಹೋಗದೆ ಆರೋಗ್ಯದ ಕಾರಣ ಇನ್ನೊಂದು ಕಾರಣ ನೀಡಿಬಿಟ್ಟು ಹೊರಗೆ ಉಳಿದಿದ್ದರು. ನಂತರ ನಡ್ಡಾ ಅವರ ಸಭೆ ಏನು ನಡೀತು, ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರು ಅವರ ಸಭೆಯಲ್ಲಿ ಪಾಲ್ಗೊಳ್ಳುವುದಕ್ಕೂ ಕೂಡ ಅವರಿಗೆ ಮನಸ್ಸು ಇರಲಿಲ್ಲ. ಅಂಥ ಒಂದು ಸನ್ನಿವೇಶದಲ್ಲಿ ಹಿರಿಯ ನಾಯಕರುಗಳು, ರಾಷ್ಟ್ರೀಯ ನಾಯಕರುಗಳು ಫೋನ್ ಮಾಡಿ ಹಾಗೆ ಮಾಡಿಬಿಡಿ, ಯಡಿಯೂರಪ್ಪನವರೇ ಬನ್ನಿ ಅಂತ ಕರೆಸಿದರು. ಆಗ ಅವರು ಮಾತು ಹೇಳಿದರು, ನೆನಪಿದೆಯಾ ನಿಮಗೆ? ಏನು ಅಂದರೆ, ನಾನು ಈ ರಾಜ್ಯದಲ್ಲಿ ಬಿ ಜೆ ಪಿಯನ್ನು ಕಟ್ಟಿದವರಲ್ಲಿ ಒಬ್ಬ, ದಟ್ ಈಸ್ ದ ಥಿಂಗ್. ಇದು ಒಂಥರ ಮೆಸೇಜನ್ನು ಕೊಟ್ಟರು. ಸೊ ಆದ್ದರಿಂದ ನನ್ನನ್ನು ಯಾರೂ ಸೈಡ್ಲೈನ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದರು ಯಡಿಯೂರಪ್ಪ. ಅವರು ಈ ಮಾತು ಹೇಳೋದಕ್ಕೆ ಕಾರಣ ಇದೆ, ಅದರ ಅರ್ಥ ಇಷ್ಟೇ, ಅವ್ರನ್ನ ಸೈಡ್ಲೈನ್ ಮಾಡಲಾಗ್ತಾ ಇದೆ ಅಂತ. ಸೊ ಸಾವಕಾಶವಾಗಿ ಅವ್ರನ್ನ ಸೈಡ್ಲೈನ್ ಮಾಡಿ ಇಸಿದ್ದು ಬೇರೆ ನಾಯಕರನ್ನು ತಂದು, ಅಂದರೆ
ಇವತ್ತಿನ ಬಿ ಜೆ ಪಿ ಏನು ಮಾಡ್ತಾ ಇದೆ ಅಂದರೆ ರಾಜ್ಯ ಮಟ್ಟದಲ್ಲಿನ ನಾಯಕತ್ವವನ್ನು ಅದು ಸಿಸ್ಟಮೆಟಿಕ್ ಆಗಲಿ ಫಿನಿಶ್ ಮಾಡ್ತಾ ಇದೆ. ಕೇವಲ ನರೇಂದ್ರ ಮೋದಿಯವರ ಮುಖವನ್ನು ತೋರಿಸಿ ಮತವನ್ನು ಗೆಲ್ಲಬೇಕು, ಆಗ ಎಲ್ಲ ತಮ್ಮ ನಿಯಂತ್ರಣದಲ್ಲಿರುತ್ತೆ. ಆದರೆ ಕರ್ನಾಟಕದಲ್ಲಿ ಅವರಿಗೆ ಆಗಿರುವ ಸಮಸ್ಯೆ ಅಂತ ಅಂದರೆ ಮೋದಿಯವರ ಮುಖ ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಮಾರಾಟ ಆಗುತ್ತೆ ಅನ್ನೋದು ಭಾಳ ಮುಖ್ಯವಾದ ಪ್ರಶ್ನೆ. ಭಾಳ ಸ್ಪಷ್ಟವಾಗಿ ಉತ್ತರ ಭಾರತದಲ್ಲಿ ಆದಷ್ಟು ಸೇಲಂತೂ ಈ ಸಂದರ್ಭದಲ್ಲಿ ಆಗಲ್ಲ, ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ, ರಾಜಕೀಯ ಕಾರಣಗಳಿವೆ, ಸಾಮಾಜಿಕ ಕಾರಣಗಳಿವೆ. ಇಲ್ಲಿ ರಾಜ್ಯ ಉಳಿದ ನಾಯಕರುಗಳನ್ನ ನೀವು ಡಿನೈ ಮಾಡೋಕ್ಕಾಗಲ್ಲ. ಸಿದ್ದರಾಮಯ್ಯನವರಿಗೆ ಅವ್ರದ್ದೇ ಆದ ಫಾಲೋವಿಂಗ್ ಇದೆ, ನೋ ಬಡಿ ಕ್ಯಾನ್ ಡಿನೈ ದ್ಯಾಟ್. ಅದರಂತೆ ಕುಮಾರಸ್ವಾಮಿ ಅವರಿಗೆ ಅವ್ರದ್ದೇ ಆದ ಫಾಲೋವಿಂಗ್ ಇದೆ, ಅದರಂತೆ ದೇವೇಗೌಡರನ್ನ ಇಷ್ಟಪಡುವ ಜನಸಮುದಾಯ ಇದೆ. ಸೊ ಆ ಕಾರಣಕ್ಕೆ ಇಲ್ಲಿ ಈಸಿ ಆಗಲ್ಲ. ಕೇವಲ ಹಿಂದುತ್ವ ಇನ್ನೊಂದು ಹಿಂದುತ್ವ ಮತ್ತೊಂದು ಇಟ್ಕೊಂಡು ಇಲ್ಲಿ ನೀವು ಮಾಡೋಕ್ಕಾಗಲ್ಲ. ಅಥವಾ ಎಲ್ಲೋ ದಕ್ಷಿಣ ಕನ್ನಡದಲ್ಲಿ ಯಾವುದೋ ಒಂದು ಹಣ ಬಿತ್ತು, ಹಣವನ್ನು ಕಡಿಯುವ ವ್ಯವಸ್ಥೆ ಮಾಡಿದ್ರು, ಆದ್ದರಿಂದ ಬಹುಸಂಖ್ಯಾತರೆಲ್ಲ ಆರ್ಗನೈಸ್ ಆಗಿಬಿಟ್ಟು ಪ್ರತಿಪಕ್ಷಗಳನ್ನ ನೀವು ನಾಶಪಡಿಸ್ಬಿಡ್ತಾರೆ. ಆ ಭ್ರಮೆ ಕೂಡ ಭಾಳ ಕಾಲ ಇಟ್ಕೊಳ್ಳೋಕ್ಕಾಗಲ್ಲ. ಬಟ್ ಆ ಭ್ರಮೆ ಇವತ್ತು ಕೂಡ ಬಿ ಜೆ ಪಿಗೆ ಇದೆ. ಆದ್ದರಿಂದ ನೀವು ಗಮನಿಸಿರ್ಬೋದು, ಮೊನ್ನೆ ಒಂದು ಹೆಣ ಬಿತ್ತು ಸೂರತ್ಕಲ್ನಲ್ಲಿ, ಜಲೀಲ್ ಅವರ ಹೆಣ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದೇ ಒಂದು ಸಂತಾಪ ಕೂಡ ಬಿ ಜೆ ಪಿ ನಾಯಕರಿಂದ ಬಂದಿಲ್ಲ. ಸೊ ಹಿಂದೂ ಹೆಣ ಬಿದ್ದರೆ ಕಂಪನ್ಸೇಷನ್ ಕೊಡೋದು, ಅವ್ರ ಮನೆಗೆ ಹೋಗೋದು, ಹಾರ ಹಾಕೋದು, ಹೆಣದ ಫೋಟೋ ಸತ್ತವನ ಫೋಟೋ ಇಟ್ಕೊಳ್ಳೋದು, ಅವ್ರ ಕುಟುಂಬದವರಿಗೆ ಬೇರೆ ಕೆಲಸಗಳನ್ನು ಕೊಡೋದು, ಇಂಥ ಕೆಲಸವನ್ನು ಮಾಡ್ತಾ ಮಾಡ್ತಾ ಹಿಂದೂ ಮತ ಭಯಾಂಕನ ಭದ್ರಪಡಿಸುವ ಕೆಲಸವನ್ನು ಏನು ಬಿ ಜೆ ಪಿ ಮಾಡ್ತಾ ಬರ್ತಾ ಇದೆ. ಇದು ಕೂಡ ಇಲೆಕ್ಷನ್ನಲ್ಲಿ ಬೂಮ್ ರ್ಯಾಂಗ್ ಆಗ್ಬೋದು. ಯಾಕೆ ಗೊತ್ತಾ, ಕರ್ನಾಟಕಕ್ಕದೊಂದು ಪರಂಪರೆ ಬೇರೆ ಕಂಡ್ರಿ. ಇಲ್ಲೂ ಹಿಂದೂ ಮುಸ್ಲಿಮರ ನಡುವೆ ಬಿ ಜೆ ಪಿ ಬಯಸುವಷ್ಟು ವಿರೋಧ ಇಲ್ಲ ಅಂತ, ಅದನ್ನು ಕ್ರಿಯೇಟ್ ಮಾಡಲಾಗ್ತಿದೆ ಅಷ್ಟೆ. ಅದರಿಂದ ಆ ಅಸ್ತ್ರ ಎಷ್ಟು ಮಟ್ಟಿಗೆ ಅದು ಎಫೆಕ್ಟಿವ್ ಆಗಿರುತ್ತೋ ಗೊತ್ತಿಲ್ಲ. ಅದರ ಜೊತೆಗೆ ನಾಳೆದ ನಾಯಕತ್ವದ ಪ್ರಶ್ನೆ ಅಂತ, ಕರ್ನಾಟಕದ ಜನ ಸನ್ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನು ಒಬ್ಬ ಗಂಭೀರವಾದ ನಾಯಕ ಅಂತ ತೆಗೆದುಕೊಳ್ಳಲೇ ಇಲ್ಲ. ಅವರು ತಮ್ಮ ಸ್ವಂತ ವ್ಯಕ್ತಿತ್ವವನ್ನೇ ತೋರಿಸಲಿಲ್ಲ. ಅವರು ಎಂದು ಬೆನ್ನೆಲುಬಿಲ್ಲದ ನಾಯಕ ಅಂತಲೇ ಪ್ರತಿ ಕ್ಷಣದಲ್ಲೂ ಕೂಡ ಅವರು ಸಾಬೀತುಪಡಿಸ್ತಾ ಹೋದರು. ದೆಹಲಿ ಏನು ಹೇಳ್ತಾರೋ ಅದನ್ನು ಮಾಡ್ತೀನಿ, ಯಾವುದೇ ವಿಚಾರದಲ್ಲೂ ಕೂಡ ಒಂದು ಸ್ವತಂತ್ರ ತೀರ್ಮಾನವನ್ನು ಅವ್ರು ತೆಗೆದುಕೊಳ್ಳಲೇ ಇಲ್ಲ. ಅವರ ಅಪ್ಪ ಹೇಗೆ ಸಮಾಜವಾದಿ ಆಗಿದ್ದರೋ, ಇವರು ಆ ಸಮಾಜವಾದದ ಯಾವುದೇ ಒಂದು ಅಂಶ ಕೂಡ ಬೊಮ್ಮಾಯಿ ಅವರಲ್ಲಿ ಇಲ್ಲ. ಅದರ ಜೊತೆಗೆ ಒಬ್ಬ ನಾಯಕನ ಕತ್ತಿಗೆ ಬೇಕಾದ ಗುಣ ಅದು ಭಾಳ ಮುಖ್ಯವಾದದ್ದು. ಆತ ಎಲ್ಲರನ್ನೂ ಮುನ್ನಡೆಸುವವನಾಗಿರ್ತಾನೆ. ಮತ್ತು ಒಬ್ಬ ಮುಖ್ಯಮಂತ್ರಿ ಆದವನು ಇಡೀ ರಾಜ್ಯದ ಎಲ್ಲ ಜನಸಮುದಾಯದ ಮುಖ್ಯಮಂತ್ರಿ ಆಗಿರ್ತಾನೆ. ಯಾರೋ ಒಂದು ಕಮ್ಯುನಿಟಿಯ ಮುಖ್ಯಮಂತ್ರಿ ಅಲ್ಲ, ಯಾವುದೋ ಒಂದು ಜಾತಿಯ ಮುಖ್ಯಮಂತ್ರಿ ಅಲ್ಲ, ಯಾವುದೋ ಒಂದು ಭಾಷೆಯ ಮುಖ್ಯಮಂತ್ರಿ ಅಲ್ಲ. ಇಡೀ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರ ವ್ಯಕ್ತಿತ್ವ ಇದೆಯಲ್ಲ, ಆ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುವ ಕೆಲಸವನ್ನು ಬೊಮ್ಮಾಯಿ ಮಾಡಲೇ ಇಲ್ಲ. ಅದರ ಜೊತೆಗೆ ಅವರು ಹೇಳಿದಂತೆ ಕೂಡ ನಡೀತಲ್ಲ. ಅವರು ಮಾಡ್ತಾ ಇರುವ ಬಹಳ ಮುಖ್ಯವಾದ ಕೆಲಸ ಅಂತ ಅಂದರೆ ಬಿ ಜೆ ಪಿ ನಾಯಕರು ಏನು ಹೇಳ್ತಾರೆ, ಮೆಸೇಜ್ ಕೊಡ್ತಾರೆ, ಅದರಂತೆ ಒಬ್ಬ ಎರಡನೇ ದರ್ಜೆ ಗುಮಾಸ್ತನಂತೆ ಕೆಲಸ ಮಾಡೋವಂಥದ್ದು ಅದು ನಾಯಕರ ಕೆಲಸ ಅಲ್ಲ. ಸೆಕೆಂಡ್ ಡಿವಿಜನ್ ಕ್ಲರ್ಕ್ ಅಲ್ಲ ಮುಖ್ಯಮಂತ್ರಿ ಅಂದರೆ. ಸೊ ಆ ಮುಖ್ಯಮಂತ್ರಿ ಸ್ಥಾನಗೌರ ಒಂದು ಕಡೆ ನಾಶ ಆಗ್ತಾ ಇತ್ತು ಹೋಯಿತು. ಅದರ ಜೊತೆಗೆ ಅವರಿಗೆ ಮತ್ತು ಸನ್ಮಾನ್ಯ ಯಡಿಯೂರಪ್ಪನವರ ನಡುವೆ ಒಂದು ಭಿನ್ನಾಭಿಪ್ರಾಯ ಉಂಟಾಗಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಅದನ್ನು ನೀವು ಅವರ ಬಾಡಿ ಲ್ಯಾಂಗ್ವೇಜನ್ನು ಗಮನಿಸಬಹುದು. ನಡ್ಡಾ ಭಾಗವಹಿಸಿದ ಕಾರ್ಯಕ್ರಮದ ನಂತರ ಒಂದು ಕೆಲವು ಕಾರ್ಯಕ್ರಮಗಳಲ್ಲಿ ಬೊಮ್ಮಾಯಿ ಮತ್ತು ಯಡಿಯೂರಪ್ಪ ಜೊತೆಯಾಗಿ ಪಾಲ್ಗೊಂಡಿದ್ದರು. ಆ ಕಾರ್ಯಕ್ರಮಗಳಲ್ಲಿ ಬಾಡಿ ಲ್ಯಾಂಗ್ವೇಜ್ ಹೇಗಿತ್ತು ಅಂದರೆ, ಒಬ್ಬರು ಪೂರ್ವಕ್ಕೆ ನೋಡಿದರೆ ಇನ್ನೊಬ್ಬರು ಪಶ್ಚಿಮಕ್ಕೆ ನೋಡ್ತಾ ಇದ್ರು. ಅಕ್ಕಪಕ್ಕದಲ್ಲಿ ಕೂತರು ಕೂಡ ಅವರ ನಡುವೆ ಒಂದು ಆ ಬಾಡಿ ಲ್ಯಾಂಗ್ವೇಜ್ನಲ್ಲೇ ಕಾಣ್ತಾ ಇತ್ತು. ಅದ್ರ ಜೊತೆಗೆ ಒಂದೇ ಯಾವುದು ಹೆಲಿಕಾಪ್ಟರ್ನಲ್ಲಿ ಹೋದರು, ಆ ಹೆಲಿಕಾಪ್ಟರ್ನಲ್ಲಿ ಕೂತಾಗಲು ಒಂದು ಮೂಲೆಯಲ್ಲಿ ಬೊಮ್ಮಾಯಿ ಕೂತಿದ್ರು, ಇನ್ನೊಂದು ಮೂಲೆಯಲ್ಲಿ ಯಡಿಯೂರಪ್ಪ ಕೂತಿದ್ರು. ಸೊ ಹೀಗೆ ಅವರ ನಡುವಿನ ಭಿನ್ನಾಭಿಪ್ರಾಯ ಕಾಣ್ತಾ ಇದೆ. ಇದು ಕೂಡ ಚುನಾವಣೆಯಲ್ಲಿ ಪ್ರಭಾವ ಬೀರುತ್ತೆ. ಅದರ ಜೊತೆಗೆ ಯಾರು ಮಂತ್ರಿ ಆಗಿಲ್ವೋ, ರಮೇಶ್ ಜಾರಕಿಹೊಳಿ ಅಂತವರು, ಅವರ ಸಿಟ್ಟಿನಲ್ಲಿ ಕುದೀತಾ ಇದ್ದಾರೆ. ಇಂಥ ಹಲವು ನಾಯಕರುಗಳಿದ್ದಾರೆ, ಅವರ ಒಳಗಡೆ ಬೇಸರ ಇದೆ, ನಮ್ಮನ್ನು ಮಂತ್ರಿ ಮಾಡಿಲ್ಲ ಅಂತ. ಅದು ಕೂಡ ಚುನಾವಣೆ ಮೇಲೆ ಪರಿಣಾಮ ಬೀರ್ಬೋದು. ಸೊ ಈ ನಡುವೆ ಅಮಿತ್ ಶಾ ಯಾವ ಟ್ರಿಕ್ ಮಾಡ್ತಾರೆ ಅಂತ, ಅದು ಸಾಧ್ಯನಾ? ಈ ಮೂರು ದಿನಗಳ ಕಾಲ ಅವ್ರು ಏನು ಚರ್ಚೆ ಮಾಡ್ತಾರೆ ಅಂತ. ನೀವೇನು ಸಿದ್ದರಾಮಯ್ಯನವರು ಟಾರ್ಗೆಟ್ ಮಾಡ್ತಾ ಇದ್ದೀರಿ, ಅಷ್ಟು ಟಾರ್ಗೆಟ್ ಕುಮಾರಸ್ವಾಮಿ ಮಾಡ್ತಾ ಇಲ್ಲ, ಆದರೂ ವರ್ಕೌಟ್ ಆಗಲ್ಲ, ನನಗೆ ಅನುಮಾನ ಇಲ್ಲ. ಸೊ ಇವರದೇ ಆದ ಫಾಲೋಯಿಂಗ್ ಇರುವ ಈ ಇಬ್ಬರು ನಾಯಕರೇನಿದ್ದಾರೆ, ಇವರು ತಮ್ಮ ಪಕ್ಷವನ್ನು ಬಲಪಡಿಸೋದಕ್ಕೆ ಯತ್ನ ಮಾಡಲೇ ಮಾಡ್ತಾರೆ. ಇದರ ನಡುವೆ ಕಾಂಗ್ರೆಸ್ನ ಒಳಗಡೆ ಇರುವ ಭಿನ್ನಾಭಿಪ್ರಾಯಗಳು ಡಿ ಕೆ ಮತ್ತು ಸಿದ್ದರಾಮಯ್ಯನವರ ನಡುವೆ ಇದೆಯಲ್ಲ, ಅದು ಕೆಲವು ರೀತಿಯ ಪರಿಣಾಮವನ್ನು ಬೀರ್ಬೋದು. ಐ ಡೋಂಟ್ ಡಿನೈ ದ್ಯಾಟ್. ಬಟ್ ಅದನ್ನು ಸರಿಪಡಿಸುವ ಕೆಲಸವನ್ನು ಕಾಂಗ್ರೆಸ್ ವರಿಷ್ಠರು ಮಾಡ್ತಾನೆ ಇದ್ದಾರೆ. ಸೊ ಇದರ ನಡುವೆ ಅವರು ಯಾವ ಚುನಾವಣಾ ಇಶ್ಯೂಗಳನ್ನು ಯಾವುದು ಮುಂದಿಡ್ತಾರೆ, ಅದ್ರ ಬಗ್ಗೆ ಬಹುಮಟ್ಟಿಗೆ ನನಗನ್ಸೋ ಹಾಗೆ ಅಮಿತ್ ಶಾ ಬಂದಾಗ ಚರ್ಚೆ ಮಾಡ್ತಾರೆ ಅನಿಸುತ್ತೆ.
ಯಾಕಂದರೆ ಒಂದು ಚುನಾವಣೆಯಲ್ಲಿ ಒಂದು ಇಶ್ಯೂ ಎಮರ್ಜ್ ಆಗಬೇಕು ಅಂತ. ಆ ಇಶ್ಯೂ ರಾಜಕೀಯ ಪಕ್ಷಗಳ ಸೋಲು ಮತ್ತು ಗೆಲುವನ್ನು ತೀರ್ಮಾನ ಮಾಡುತ್ತೆ. ಆ ಇಶ್ಯೂ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈ ಚುನಾವಣೆಯಲ್ಲಿ ಯಾವುದು ಇಶ್ಯೂ ಆಗುತ್ತೆ? ಕೇವಲ ನರೇಂದ್ರ ಮೋದಿ ಅನ್ನುವ ವ್ಯಕ್ತಿಗತ ನಾಯಕರ ನಡುವಿನ ಫೈಟ್ ಆಗುತ್ತೆ, ಇದು ಗೊತ್ತಿಲ್ಲ. ಅದನ್ನು ಮಾಡುವ ಯತ್ನ ನಡೆಯುತ್ತೆ ಅಂತ. ಯಾಕೆಂದರೆ ಗುಜರಾತ್ನಲ್ಲಿ ಅವರು ಮಾಡಿದ್ದು ಒಟ್ಟು ಆ್ಯಂಟಿ ಇನ್ಕಮ್ ಮಜ್ಜೆಯನ್ನು ಹೊಡೆದಾಕೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಗುಜರಾತ್ನಲ್ಲೇ ಒಂದು 15 ದಿವಸ ಹುಡ್ಕೊಬಿಟ್ರು. ದಿನನಿತ್ಯ ಹೋದರು. ಅಲ್ಟಿಮೇಟ್ಲಿ ವಾಟ್ ಪೀಪಲ್ ಥಾಟ್ ವಾಸ್, ಹೌದಪ್ಪ ನಮ್ಮ ನರೇಂದ್ರ ಮೋದಿ ನಮ್ಮ ರಾಜ್ಯದವರಿದ್ದಾರೆ, ಪ್ರಧಾನಿಯಾಗಿದ್ದಾರೆ ಅಂತ. ಅದು ಒಂದು ರೀತಿ ನರೇಂದ್ರ ಮೋದಿ ವರ್ಸಸ್ ಆಮ್ ಆದ್ಮಿ ಪಾರ್ಟಿ ಆ್ಯಂಡ್ ಕಾಂಗ್ರೆಸ್ ಆಗಿ ಪರಿವರ್ತನೆ ಆಗೋಯಿತು. ಅದು ಬಿ ಜೆ ಪಿಗೆ ಜಯವನ್ನು ತಂದುಕೊಟ್ರು. ಅದನ್ನೇ ಇಲ್ಲಿ ನೀವು ಮಾಡೋಕ್ಕೆ ಸಾಧ್ಯ. ಕುಮಾರಸ್ವಾಮಿ ಆ್ಯಂಡ್ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇವರು ಒಂದು ಕಡೆ ಇನ್ನೊಂದು ಕಡೆ ಮೋದಿ ಅಂತ ಪೋರ್ಟ್ರೇಟ್ ಮಾಡಿಬಿಟ್ಟು ಏನಾದರೂ ಮಾಡೋಕ್ಕೆ ಟ್ರೈ ಮಾಡುತ್ತಾ ಅಂತ. ಅದನ್ನು ನರೇಂದ್ರ ಮೋದಿ ವಿಲ್ ಡಿಸೈಡ್, ಐ ನೋ ದ್ಯಾಟ್. ಸೊ ಆದರೆ ಈ ನಡುವೆ ಕೂಡ ಅವ್ರು ಬಂದಿರುವ ಸವಾಲು ಏನಿದೆ ಅದು ಭಾಳ ಇದಾಗಿದೆ, ಕಾಂಪ್ಲೆಕ್ಸ್ ಆಗಿದೆ. ಈಗ ಅಮಿತ್ ಶಾ 3 ದಿನಗಳ ಕಾಲ ಏನು ಚರ್ಚೆ ಮಾಡ್ತಾರೆ, ಒಳಗಡೆನ ಭಿನ್ನಮತವನ್ನು ಸರಿಪಡಿಸ್ಬೇಕು, ಅದನ್ನು ಮಾಡೋದಕ್ಕೆ ಏನು ಮಾಡಬೇಕು, ಈ ಮಂತ್ರಿ ಆಗಬೇಕು ಅಂತ ಹೊರಟವರಿಗೆ ಸಮಾಧಾನ ಹೇಳೋದು ಹೇಗೆ, ಅವರು ಕರೆಸಿ ಮಾತನಾಡ್ತಾರಾ, ಅದರಂತೆ ಇಶ್ಯೂಸ್ಗಳೇನಿವೆ, ಇವತ್ತು ಎಮರ್ಜ್ ಆಗ್ತಾ ಇರೋ ಇಶ್ಯೂಗಳೇನಿವೆ, ಕಾಂಗ್ರೆಸ್ ಎತ್ತಿಕೊಂಡಿರೋ ಇಶ್ಯೂ ಏನಿದೆ, 40% ಕಮಿಷನ್ ಇಶ್ಯೂ ಏನಿದೆ. ಸೊ ಇಂಥ ಇಶ್ಯೂಗಳೇನಿವೆ, ಭ್ರಷ್ಟಾಚಾರದ ಇಶ್ಯೂಗಳು, ಅದನ್ನು ಕೌಂಟರ್ ಮಾಡೋದಕ್ಕೆ ಬಿ ಜೆ ಪಿ ಏನು ಮಾಡುತ್ತೆ, ಅದರ ಮುಂದಿರುವ ಮಾರ್ಗಸೂಚಿಗಳು ಯಾವುವು, ಕಾರ್ಯತಂತ್ರ ಯಾವುವು. ಯಾಕಂದರೆ ಸರ್ಕಾರಕ್ಕೆ ಇಮೇಜ್ ಇಲ್ಲ ಅನ್ನೋದಕ್ಕೆ ಯಾವುದೇ ಅನುಮಾನ ಬೇಕಾಗಿಲ್ಲ. ಆ್ಯಂಟಿ ಇನ್ಕಮೆನ್ಸಿ ಅತಿ ಹೆಚ್ಚು ಕರ್ನಾಟಕದಲ್ಲಿ ವರ್ಕ್ ಆಗೋ ಚಾನ್ಸಸ್ ಇದೆ. ಬಿ ಜೆ ಪಿ ಸರ್ಕಾರದ ಬಗ್ಗೆ ಜನರಿಗೆ ತಲೆ ಕೆಟ್ಟೋಗಿದೆ, ಬೆಲೆ ಏರಿಕೆ ಒಂದು ಕಡೆ ಇದೆ, ಎಲ್ಲವೂ ಇರುವಂಥ ಈ ಸನ್ನಿವೇಶದಲ್ಲಿ ಯಾವ ಕಾರ್ಯತಂತ್ರವನ್ನು ರೂಪಿಸ್ತಾರೆ ಅನ್ನೋದು ಭಾಳ ಮುಖ್ಯವಾದ್ದು. ಅದನ್ನು ನೋಡೋಣ. ಅದು ಬಂದ ಕಡೆ ತಮ್ಮ ಜೊತೆ ಮತ್ತೆ ಮಾತಾಡ್ತೀನಿ. ಎಸ್, ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತಿನ ಜನ ಮತ್ತೆ ರಿಕ್ವೆಸ್ಟ್ ಮಾಡ್ತೀನಿ, ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಾಧ್ಯ ಆದರೆ ಸಹಾಯ ಮಾಡಿ. ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.